ಕೋಡು ಪಟ್ಟಣ ಸಮೀಪದ ಬಸವಾಪುರ ಗ್ರಾಮದ ಬಳಿ ಇರುವ ತುಂಗಭದ್ರಾ 56 ಕಿಲೋಮೀಟರ್ನ ಎಲ್ಎಲ್ಸಿ ಕಾಲುವೆಯ ಸೇತುವೆ ಬಿರುಕು ಬಿಟ್ಟು ಕಬ್ಬಿಣದ ಕಂಬಿಗಳು ಮುರಿದು ರಸ್ತೆಯಲ್ಲಿ ಬೃಹತ್ ಕುಣಿ ಬಿದ್ದು ಸೇತುವೆ ಕುಸಿಯುವ ಅಂತ ತಲುಪಿ ಸವಾರರ ಪ್ರಾಣ ಬಲಿ ತೆಗೆದುಕೊಳ್ಳುವ ಅಪಾಯದ ಗಂಟೆ ಬಾರಿಸುತ್ತಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಸಂಬಂಧವಿಲ್ಲವೆಂಬಂತೆ ಕಣ್ಮುಚ್ಚಿ ಕುಳಿತಿರುವುದು ದುರಂತ. ಈ ಸೇತುವೆ ಮೇಲೆ ಓವರ್ಟನ್ ಲಾರಿಗಳ ಸಂಚಾರ ಬರಾಟೆ ಇದ್ದು ರೈತರು ಬೆಳೆದ ಭತ್ತದ ಲಾರಿಗಳು, ಟ್ರ್ಯಾಕ್ಟರ್ಗಳು, ಗೊಬ್ಬರದ ಲಾರಿಗಳು, ಬಸ್ಗಳು, ಶಾಲಾ ಮಕ್ಕಳ ಬಸ್ಗಳು, ಆಟೋಗಳು ಸೇರಿದಂತೆ ಹೆಚ್ಚಿನ ವಾಹನ ಸಂಚಾರ ಇದೆ. ಸಿರಿಗೇರಿ, ಕ್ಯಾದಿಗೆಹಾಳ್, ಗೆಣಿಕೆಹಾಳ್, ಹೊಸ ಗೆಣಿಕೆಹಾಳ್, ಕೊಂಚಗೇರಿ ಸೇರಿದಂತೆ ಇನ್ನಿತರ ಗ್ರಾಮದ ಜನರಿಗೆ ಕುರುಗೋಡು ಮತ್ತು ಬಳ್ಳಾರಿ ನಗರಗಳಿಗೆ ತೆರಳಲು ಬೇರೆ ರಸ್ತೆ ಇಲ್ಲದೆ ಈ ಸೇತುವೆ ಮೇಲೆ ಹೋಗಬೇಕಾಗಿದೆ. ಚಾಲಕರು ದಿನನಿತ್ಯ ಭಯದಿಂದಲೇ ಸಂಚಾರ ಮಾಡುವ ದುಸ್ಥಿತಿ ಒದಗಿದೆ. ಬಲಿಗಾಗಿ ಕಾದು ಕುಳಿತಿರುವ ಸೇತುವೆಯ ದುರಸ್ತಿಗಾಗಲಿ ಅಥವಾ ಎಚ್ಚರಿಕೆಯ ನಾಮಫಲಕವಾಗಲಿ ಹಾಕುವಲ್ಲಿ ತುಂಗಭದ್ರಾ ಮಂಡಳಿಯ ಅಧಿಕಾರಿಗಳು ಮುಂದಾಗದೆ ನಿರ್ಲಕ್ಷ್ಯ ತೋರುತ್ತಿರುವುದು ಇಲ್ಲಿನ ಜನರ ದುರಂತವಾಗಿದೆ. ತಕ್ಷಣವೇ ಸೇತುವೆಯಿಂದ ಉಂಟಾಗುವ ಅಪಾಯದಿಂದ ಪಾರು ಮಾಡುವಂತೆ ಗೆಣಿಕೆಳ ಗ್ರಾಮದ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ತುಂಗಭದ್ರಾ ಮಂಡಳಿಯ ಅಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದಾರೆ. ಇದು ಬಂದಾಗ್ಬಿಟ್ರೆ ನಮಗೆ ಯಾರೇ ಆಪ್ಷನ್ ಇಲ್ಲ. ನಮ್ಗೆ ಈಗ ಬಳ್ಳಾರಿ ಕಳ್ಸ್ಬೇಕಂದ್ರೆ ಇಲ್ಲ, ಗಂಗಾವತಿ ಕಳ್ಸ್ಬೇಕಂದ್ರೆ ಇಲ್ಲ, ಎಲ್ಲ ನಾವು ಇಲ್ಲಿದ್ದ ಮಾಲ್ ಸಾಗಣೆ ಮಾಡೋದೇನೆ ರೈತರು. ಬೇರೆ ದಾರಿನೂ ಇಲ್ಲ, ಯಾಕಡೆ ಆ ಕಡೆಯಿಂದ ಬರೋಕ್ಕಿಲ್ಲ, ಈ ಕಡೆಯಿಂದ ಬರೋಕ್ಕಿಲ್ಲ, ಎಲ್ಲಿ ಇಲ್ಲ. ಈ 30 ಕಿಲೋಮೀಟರ್ ಸುತ್ತಕ್ಕೆ ಬಂದ್ರೆ ಬಾಡಿಗೆ ಎಲ್ಲ ಜಾಸ್ತಿ ಅದ, ಮತ್ತೆ ಅದು ನಮ್ಮ ತಲೆ ಮೇಲೆ ರೈತರ ಮೇಲೆ ಹಾಕಿ ನಮ್ದೆಲ್ಲ ರೇಟ್ ಎಲ್ಲ ಧಾನ್ಯ ಎಲ್ಲ ರೇಟ್ ಕಡಿಮೆ ಮಾಡಿ ಮಾಡ್ತಾರೆ. ಹಿಂಗಾಗಿ ಇದು ಯಾವ್ದು, ಈಗ ಇನ್ನ ಒಂದು ತಿಂಗಳಾಗ ನೆಲ್ ಬರ್ತಾವ, ಇದು ಮಾಡೋದು ಯಾವಾಗ, ರೈತರು ಭತ್ತ ಎಲ್ಲ ಸಾಗಣೆ ಮಾಡೋದು ಯಾವಾಗ, ಕಷ್ಟ ಯಾರಿಗೆ ಹೇಳ್ತೇವೆ. ಎಲ್ಲ ದಿನ MLA ಅವರು ಎಲ್ಲರೂ ಓಡಾಡ್ತಾರ, ಯಾರು ಒಬ್ರು ನೋಡಂಗಿಲ್ಲ, ಬ್ರಿಡ್ಜ್ ನೋಡಂಗಿಲ್ಲ, ದಾರಿನೂ ನೋಡ. 3 ಟನ್ ಗಾಡಿ ಹೋಗಂಗೆ ಇಲ್ಲ ಈ ರೋಟಲ್ಲಿ. ಲಾಸ್ಟ್ ಏನಂದ್ರೆ ಒಂದು 5 ಟನ್ ಟ್ರ್ಯಾಕ್ಟ್ರಿ ಹೋಗ್ಸತ್ತೆ ಕಷ್ಟ ಆಗ್ಬಿಡುತ್ತೆ, ಅದು ಅದಗೆಟ್ಟೋಗ್ಬಿಡೋದು ರೋಡು. ಯಾರು ಒಬ್ರು ಸುಮ್ಮನೆ ಹಾಕಂಗಿಲ್ಲ, ಇಂಜಿನಿಯರಿಂಗ್ ಬರ್ತಾರ ನೋಡ್ತಾರ, ಇವಾಗ ಬೆಳಗ್ಗೆ ಬಂದರು ಅದೆಲ್ಲ ನೋಡ್ಕೊಂಡ್ರು ಹೋದ್ರು ಸುಮ್ಮನೆ ಅಷ್ಟೇ. ಅವ್ರು ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಮಾತಾಡ್ಕಂತಾನೆ ಹೋತಾರೆ ನಮ್ಮ ಎದುರಿಗೆ. ಇಲ್ಲಿ ಯಾರಿಗೆ ಹೇಳ್ಬೇಕಂದ್ರೆ ನಮಗೆ ಅರ್ಥ ಆಗಿಲ್ಲ. ಮತ್ತೆ ಆಮೇಲೆ ಸರ
ಮಾಡಿ ಎಷ್ಟು ಅಂತ ಡೀಸೆಲ್ ರೇಟ್ ಎಷ್ಟಿತ್ತು ರೈತರು ನಾಳಗೊಂದಪ್ಪ ಇಲ್ಲಿಗೆ ಮಸ್ತ್ ಆಗಿಲ್ಲ ಸರ್ಕಾರಕ್ಕೆ ನಮ್ಮ ಜನಕ್ಕೆ ಎಷ್ಟು ಇದಾಗಿತ್ತು ಅಂತ ಎಷ್ಟು ಸಲ ಸರ್ಕಾರ ಕ್ಯೂ ಕಟ್ಟಿದ್ದೀರ ಅದಕ್ಕೆ ದಯಮಾಡಿ ನೀವೆಲ್ಲರೂ ಸರ್ಕಾರ ಕೊಟ್ಟು ಈ ಊರನ್ನ ಉದ್ದಿ ಮಾಡಬೇಕು ಯಾಕಂದ್ರೆ ಸಿಗುಪಕ್ಕೆ ಹೋಗೋದು ಹಿಂಗೆ ಸಿರಿಗೇರಿಗೆ ಹೋಗೋದು ಹಿಂಗೆ ಎಷ್ಟು ಸಾಕಷ್ಟು ಹಳ್ಳಿಗಳಿದಾವೆ ಸರ್ ಮುಂದಕ್ಕೂರು ಹಿಂಗೆ ಆ ಅವನಾಳಿ ಹಿಂಗೆ ಹೋಗ್ತಾರೆ ಆಮೇಲೆ ಸಿರಿಗೇರಿಗೆ ಹೋಗ್ತಾರೆ ಇಷ್ಟು ಜನ ಈ ಕಡೆ ಕರೂರು ಹೋಗ್ತಾರೆ ಆಮೇಲೆ ಹೋಗೋರೆ ಕೂಡ ಇದೇ ರೋಡ್ ಮೇಲೆ ಹೋಗ್ತಾರೆ ಬಹಳ ಸಿಗುಪಾಗಿ ಓಡಾಡ್ತಾರೆ ಹಾಂ ಓಡಾಡ್ತಾವ ಮಕ್ಕಳು ಮರಿ ಬಸ್ಗೂ ಓಡಾಡ್ತಾವೂ ಕೂಡ ಇದೇ ಊಟ ಬೇರೆ ಏನಿಲ್ಲ ಊಟ ಇಲ್ಲ ಇದೊಂದು ಇದು ಕಟ್ಟಾದ್ರೆ ಆಗೇ ಸರ್ ಆ ಕಡೆ ಆ ಕಡೆ ಈ ಕಡೆ ಇಷ್ಟ ಅಂತಂದ್ರೆ ದಯಮಾಡಿ ನೋಡಿ ದಯಮಾಡಿ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಅರ್ಜೆಂಟ್ ಆಗಿ ಮಾಡ್ಕೋಬೇಕು ಮತ್ತೆ ಇದಿಲ್ಲ ಅಂದ್ರೆ ಮತ್ತೆ ನಾವೆಲ್ಲ ಹೋರಾಟಿದ್ರೆ ಹೆಚ್ಚಾಗಿ ಇವತ್ತೇನಂದ್ರೆ ಇವತ್ತು ಗದ್ದೆ ಕೂಡ ಗದ್ದೆ ಚಿಕನ್ ಕಟ್ಟಬೇಕಾಗಿತ್ತು ನಾವು ಊಟಾಗ ಬಸಿ ಬಸಿ ದಯಮಾಡಿ ಆದಷ್ಟು ರೈತರ ಅವಕಾಶ ಕೊಡುವಂತೆ ಇನ್ನೊಬ್ರು ಇನ್ನೊಬ್ರು ಕೊಟ್ಟು ಹೇಳ್ಬೇಕಂದ್ರೆ ಸ್ವಲ್ಪ ಜಲ್ದಿ ಕೆಲಸ ಮಾಡಿ ಜಾಸ್ತಿ ನಮ್ಮಲ್ಲಿ ಆಚರಣೆ